ಹಾಯ್, ಹಲೋ, ವೆಲ್ಕಮ್ ಟು ನೀಡ್ಸ್ ಆಫ್ ಚಿಲ್ಡ್ರನ್. ಸೊ ನನ್ನೆಲ್ಲ ಆತ್ಮೀಯ ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ 2023-24 ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ರಿಲೀಸ್ ಮಾಡಿರ್ತಕ್ಕಂತಹ ಫಿಫ್ತ್ ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮಾಡೆಲ್ ಪೇಪರನ್ನು ನಾವು ಕಂಪ್ಲೀಟ್ ಆಗಿ ಅನಾಲಿಸಿಸನ್ನು ಮಾಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಮೇನ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಇಲ್ಲಿ ನಮಗೆ ಟೋಟಲ್ ಆಗಿ 20 ಕ್ವಶನ್ಸ್ ಇರುತ್ತೆ. ಪ್ರತಿ ಕ್ವಶನ್ಗೂ ಕೂಡ 1 ಮಾರ್ಕು, ಟೋಟಲ್ 20 ಮಾರ್ಕ್ಸಸ್ಸು. ಸೊ ಅದರಲ್ಲಿ ಮೊದಲನೇ ಕ್ವಶನ್, ಫಸ್ಟ್ ಒನ್ ಈಸ್, ಇಟ್ ಈಸ್ ಎ ಸ್ಯೂಟಬಲ್ ಪೇಡ್ ಫಾರ್ ಫುಡ್ ಫ್ರಮ್ ಪ್ಲಾಂಟ್ ಸೋರ್ಸ್ ಅಂತ ಇದೆ. ಆಪ್ಷನ್ಸನ್ನು ನೋಡೋಣ. ಬಟರ್, ಬಟರ್ ಮಿಲ್ಕ್, ಮಿಲ್ಕ್, ಗೀ, ಸೆರಲ್ಸ್, ವೆಜಿಟೇಬಲ್ಸ್, ಎಗ್, ಮೀಟ್ ಅಂತ ಇದೆ. ಅಂದರೆ ಈ ಒಂದು ಕ್ವಶನ್ಗೆ ಪ್ಲಾಂಟ್ ಸೋರ್ಸ್ನ ಪೈರ್ ಯಾವುದು ಇದಕ್ಕೆ ಅಂತ ಹೇಳ್ಬಿಟ್ಟು, ಸೂಟಬಲ್ ಪೈರ್ ಯಾವುದು ಅಂತ ಹೇಳೋದಾದ್ರೆ ನಾವು ಸೆರಲ್ಸ್ ಅಂಡ್ ವೆಜಿಟೇಬಲ್ಸ್ ಆಪ್ಷನ್ ಸಿ ಅಂತ ಹೇಳಿ ಹೇಳ್ತೀವಿ. ಸೊ ಇನ್ನು ರಿಮೈನಿಂಗ್ ಆಪ್ಷನ್ಸ್ ಎಲ್ಲನೂ ಕೂಡ ಅವು ಅನಿಮಲ್ ಸೋರ್ಸಸ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನುವಂಥದ್ದು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 2, ಎ ಬಾಯ್ ಹ್ಯಾಡ್ ಒಬೆಸಿಟಿ ಪ್ರಾಬ್ಲಮ್ ಫ್ರಮ್ ವಿಚ್ ಆಫ್ ದ ಡಾಕ್ಟರ್ಸ್ ಸಜೆಷನ್ ಇಟ್ಸ್ ಎಲಿಮಿನೇಷನ್ ಈಸ್ ನಾಟ್ ಪಾಸಿಬಲ್ ಅಂತ ಇದೆ. ಆಪ್ಷನ್ ಎ, ಡೂಯಿಂಗ್ ಎ ರೆಗ್ಯುಲರ್ ಎಕ್ಸಸೈಸ್. ಆಪ್ಷನ್ ಬಿ, ಕನ್ಸ್ಯೂಮಿಂಗ್ ನ್ಯೂಟ್ರಿಷನಲ್ ಫುಡ್. ಆಪ್ಷನ್ ಸಿ, ಕನ್ಸ್ಯೂಮಿಂಗ್ ಫುಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಆಪ್ಷನ್ ಡಿ, ಅನ್ಯೂಶುವಲ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ಸ್ ಅಂತ ಇದೆ. ಅಂದರೆ ಒಬ್ಬ ಬಾಯ್ಗೆ ಒಬೆಸಿಟಿ ಪ್ರಾಬ್ಲಮ್ ಇದೆ. ಸೊ ಡಾಕ್ಟರ್ನ ಸಜೆಷನ್ ಪ್ರಕಾರ ಕೊಟ್ಟಿರತಕ್ಕಂಥ ಆಪ್ಷನ್ಸಲ್ಲಿ ಯಾವುದನ್ನು ಎಲಿಮಿನೇಟ್ ಮಾಡಬೇಕು, ಯಾವುದನ್ನು ಎಲಿಮಿನೇಟ್ ಮಾಡಿಲ್ಲ ಅಂತಂದರೆ ಅವನ ಒಬೆಸಿಟಿ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಗಲ್ಲ ಅಂತ ಹೇಳ್ಬಿಟ್ಟು ಕ್ವಶನ್ ಇದೆ. ಸೊ ಹಾಗಾಗಿ ಈ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಡಿ ಅಂದರೆ ಅನ್ಯೂಶುವಲ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ಸ್ ಅನ್ನೋದನ್ನು ನಾವು ಎಲಿಮಿನೇಟ್ ಮಾಡಬೇಕಾಗತ್ತೆ. ಅವನ ಒಬೆಸಿಟಿ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕಂದ್ರೆ ಈ ಒಂದು ಆಪ್ಷನ್ ಅನ್ನೋಂಥದ್ದು ಕರೆಕ್ಟ್ ಆಗಿದೆ ಅಂತೇಳಿ ಹೇಳ್ಬಹುದು. ಇನ್ನು ಕ್ವಶನ್ ನಂಬರ್ 3, ದ ರೈಟ್ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ ಆನ್ ಇಂಡಿಪೆಂಡೆಂಟ್ ಹೌಸ್ ಅಂತ ಇದೆ. ಸೊ ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ, ಬಿಲ್ಡಿಂಗ್ ಇನ್ ವಿಚ್ ಓನ್ಲಿ ಒನ್ ಫ್ಯಾಮಿಲಿ ರೆಸೈಡ್ಸ್. ಆಪ್ಷನ್ ಬಿ, ಮೆನಿ ಫ್ಯಾಮಿಲೀಸ್ ಲಿವ್ ಟುಗೆದರ್. ಆಪ್ಷನ್ ಸಿ, ಪ್ರೊವೈಡ್ ಹೌಸಿಂಗ್ ಫೆಸಿಲಿಟಿ ಫಾರ್ ಎ ಲಾರ್ಜ್ ಪಾಪ್ಯುಲೇಷನ್ ಇನ್ ಲಿಮಿಟೆಡ್ ಸ್ಪೇಸ್. ಆಪ್ಷನ್ ಡಿ, ಬೇಸಿಕ್ ಫೆಸಿಲಿಟೀಸ್ ಅವೈಲಬಲ್ ಅಟ್ ಒನ್ ಪ್ಲೇಸ್ ಅಂತ ಇದೆ. ಅಂದರೆ ಒಂದು ಇಂಡಿಪೆಂಡೆಂಟ್ ಹೌಸ್ಗೆ ಕೊಟ್ಟಿರತಕ್ಕಂಥ ಆಪ್ಷನ್ಸಲ್ಲಿ ಯಾವುದು ಸ್ಯೂಟಬಲ್ ಆಪ್ಷನ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಒಂದು ಇಂಡಿಪೆಂಡೆಂಟ್ ಹೌಸ್ ಅಂತ ಅಂದಾಗ ಅದರಲ್ಲಿ ಒಂದು ಫ್ಯಾಮಿಲಿ ಅನ್ನುವಂಥದ್ದು ಇರೋದಕ್ಕೆ ಸ್ಯೂಟಬಲ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ನಮಗೆ ಆಪ್ಷನ್ ಎ, ಬಿಲ್ಡಿಂಗ್ ಇನ್ ವಿಚ್ ಓನ್ಲಿ ಒನ್ ಫ್ಯಾಮಿಲಿ ರಿಸೈಡ್ಸ್ ಅನ್ನುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಇನ್ನು ಕ್ವಶನ್ ನಂಬರ್ 4, ಐಸ್ ಕ್ಯೂಬ್ ಟು ವಾಟರ್ ಟು ವಾಟರ್ ವೇಪರ್, ದ ಕರೆಕ್ಟ್ ಫ್ಲೋ ಚಾರ್ಟ್ ದ ರೆಪ್ರೆಸೆಂಟ್ಸ್ ಎಬೋವ್ ಪ್ರೋಸೆಸ್ ಈಸ್ ಅಂತ ಇದೆ ಕ್ವಶನ್. ಆಪ್ಷನ್ಸ್, ಆಪ್ಷನ್ ಎ, ಸಾಲಿಡ್ ಕೂಲ್ ಟು ಲಿಕ್ವಿಡ್ ಕೂಲ್ ಟು ಗ್ಯಾಸ್. ಆಪ್ಷನ್ ಬಿ, ಸಾಲಿಡ್ ಟು ಹೀಟ್ ಟು ಗ್ಯಾಸ್ ಹೀಟ್ ಟು ಲಿಕ್ವಿಡ್. ಆಪ್ಷನ್ ಸಿ, ಸಾಲಿಡ್ ಹೀಟ್ ಟು ಲಿಕ್ವಿಡ್ ಹೀಟ್ ಟು ಗ್ಯಾಸ್. ಅಂಡ್ ಆಪ್ಷನ್ ಡಿ, ಸಾಲಿಡ್ ಕೂಲ್ ಟು ಗ್ಯಾಸ್ ಹೀಟ್ ಟು ಲಿಕ್ವಿಡ್ ಅಂತ ಇದೆ. ಅಂದರೆ ಐಸ್ ಕ್ಯೂಬ್ ಅನ್ನೋದು ಇಟ್ ಕನ್ವರ್ಟ್ಸ್ ಟು ವಾಟರ್ ಆಗಬೇಕು ಅಂದರೆ ನಮಗೆ ಯಾವ ಪ್ರೋಸೆಸ್ ಆಗಬೇಕು, ಅಲ್ಲಿ ಐಸ್ ಕ್ಯೂಬ್ ಅನ್ನೋದು ಸಾಲಿಡ್ ಅಂತೀವಿ. ಸೊ ಸಾಲಿಡನ್ನು ನಾವು ಹೀಟ್ ಮಾಡಿದಾಗ ಅದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ವಾಟರನ್ನು ಅಗೇನ್ ನಾವು ಹೀಟ್ ಮಾಡಿದ್ರೆ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಫ್ಲೋ ಚಾರ್ಟ್ಗೆ ನಮಗೆ ಯಾವ ಪ್ರೋಸೆಸ್ ಸ್ಯೂಟಬಲ್ ಆಗುತ್ತೆ ಅಂದರೆ ಆಪ್ಷನ್ ಸಿ. ಏನು, ಸಾಲಿಡನ್ನು ನಾವು ಹೀಟ್ ಮಾಡಿದಾಗ ಇಟ್ ಬಿಕಮ್ಸ್ ಟು ಲಿಕ್ವಿಡ್ ಅಂಡ್ ಅಗೇನ್ ವಿ ಗೆಟ್ ಹೀಟ್ ವಿ ಗೆಟ್ ದ ಗ್ಯಾಸ್ ಅಂತೇಳಿ ಹೇಳ್ತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಕುಕಿಂಗ್ ಆಯಿಲ್ ಈಸ್ ಆಕ್ಸಿಡೆಂಟಲಿ ಆಡೆಡ್ ಟು ವಾಟರ್ ಇನ್ ಯ ವೆಸಲ್ ಅಟ್ ಹೋಮ್, ದ ಎಫೆಕ್ಟ್ ಅಂಡ್ ರೀಸನ್ ಆಫ್ ದಿಸ್ ಪ್ರೋಸೆಸ್ ಈಸ್ ಅಂತ ಇದೆ. ಸೊ ಆಪ್ಷನ್ಸ್, ಆಯಿಲ್ ಈಸ್ ಎಬೋವ್ ದ ವಾಟರ್ ಡ್ಯೂ ಟು ಲೋ ಡೆನ್ಸಿಟಿ ಆಫ್ ವಾಟರ್. ಆಪ್ಷನ್ ಬಿ, ಆಯಿಲ್ ಈಸ್ ಬಿಲೋ ದ ವಾಟರ್ ಡ್ಯೂ ಟು ಹೈ ಡೆನ್ಸಿಟಿ ಆಫ್ ವಾಟರ್. ಆಪ್ಷನ್ ಸಿ, ಆಯಿಲ್ ಈಸ್ ಬಿಲೋ ದ ವಾಟರ್ ಡ್ಯೂ ಟು ಹೈ ಡೆನ್ಸಿಟಿ ಆಫ್ ಆಯಿಲ್. ಅಂಡ್ ಆಪ್ಷನ್ ಡಿ, ಆಯಿಲ್ ಎಬೋ ದ ವಾಟರ್ ಡ್ಯೂ ಟು ಲೋ ಡೆನ್ಸಿಟಿ ಆಫ್ ಆಯಿಲ್ ಅಂತ. ಅಂದರೆ ವಾಟರ್ ಒಳಗಡೆಗೆ ಆಯಿಲ್ ಅನ್ನೋವಂಥದ್ದು ಮಿಕ್ಸ್ ಆಯಿತು ಅಂತಂದಾಗ ಅಲ್ಲಿ ಏನು ಎಫೆಕ್ಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ರೀಸನ್ ಏನು ಅಂತೇಳಿ ಕೇಳಿದ್ದಾರೆ. ಸೊ ವಾಟರಲ್ಲಿ ಆಯಿಲ್ ಮಿಕ್ಸ್ ಆದಾಗ ಆ ಆಯಿಲ್ ಅನ್ನೋವಂಥದ್ದು ವಾಟರ್ನ ಮೇಲ್ಗಡೆ ಫ್ಲೋಟ್ ಆಗ್ತಾ ಹೋಗುತ್ತೆ.
ಸೊ ಅದು ಯಾವ್ದಕ್ಕೋಸ್ಕರ ಯಾವ ರೀಸನ್ಗೋಸ್ಕರ ಅದು ಫ್ಲೋಟ್ ಆಗುತ್ತೆ ಅನ್ನೋದಾದ್ರೆ, ಲೋ ಡೆನ್ಸಿಟಿ ಆಫ್ ಆಯಿಲ್ ಅಂದ್ರೆ ವಾಟರ್ಗಿಂತ ಅದರ ಆಯಿಲ್ ನ ಡೆನ್ಸಿಟಿ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ, ಆಯಿಲ್ ಎಬೋ ದ ವಾಟರ್ ಡ್ಯೂ ಟು ಲೋ ಡೆನ್ಸಿಟಿ ಆಫ್ ಆಯಿಲ್ ಅನ್ನುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಇನ್ನು ಕ್ವಶನ್ ನಂಬರ್ 6, ಇಟ್ ಈಸ್ ಆನ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಎಲಿಮೆಂಟ್. ಆಪ್ಷನ್ಸ್ ಐರನ್, ಪ್ಲುಟೋನಿಯಂ, ವಾಟರ್, ಸಾಯಿಲ್. ಸೊ ಕೊಟ್ಟಿರತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ನ್ಯಾಚುರಲ್ ಎಲಿಮೆಂಟ್ ಅಂತೇಳಿ ಹೇಳಿದ್ದಾರೆ, ವಾಟರ್ ಮತ್ತೆ ಸಾಯಿಲ್ ಅನ್ನೋಂಥದ್ದು ಇವು ಮಿಕ್ಸ್ಚರ್ಸ್ ಆಗಿರುತ್ತೆ. ಸೊ ಇನ್ನು ಐರನ್, ಪ್ಲುಟೋನಿಯಂ ಅನ್ನೋಂಥದ್ರಲ್ಲಿ ಐರನ್ ಇಸ್ ದ ನ್ಯಾಚುರಲ್ ಎಲಿಮೆಂಟ್ ಅಂತೇಳಿ ಹೇಳ್ಬಹುದು ನಾವು. ಪ್ಲುಟೋನಿಯಂ ಅನ್ನೋದನ್ನ ನಾವು ಆರ್ಟಿಫಿಷಿಯಲಿನೂ ಕೂಡ ಪ್ರಿಪೇರ್ ಮಾಡೋದ್ರಿಂದ ಐರನ್ ಅನ್ನೋಂಥದ್ದು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರತಕ್ಕಂಥ ಆನ್ಸರ್. ಆಪ್ಷನ್ ಎ, ಐರನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ವೆನ್ ಐರನ್ ಅಂಡ್ ಸಲ್ಫರ್ ಆರ್ ಮಿಕ್ಸ್ಡ್ ದೇ ರಿಟೈನ್ ದೇರ್ ಒರಿಜಿನಲ್ ಪ್ರಾಪರ್ಟೀಸ್, ದೆನ್ ದ ಸಬ್ಸ್ಟೆನ್ಸ್ ಫಾರ್ಮಡ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್. ಆಪ್ಷನ್ಸ್ ಕಾಂಪೌಂಡ್ಸ್, ಮಿಕ್ಸ್ಚರ್ಸ್, ಎಲಿಮೆಂಟ್ಸ್, ಆಟಮ್ಸ್. ಸೊ ಐರನ್ ಮತ್ತೆ ಸಲ್ಫರ್ ಅನ್ನ ಮಿಕ್ಸ್ ಮಾಡಿದಾಗ ಅವುಗಳ ಒರಿಜಿನಲ್ ಪ್ರಾಪರ್ಟೀಸ್ ಅಲ್ಲಿ ಚೇಂಜಸ್ ಆಗದೆ ಇದ್ದಾಗ ಆ ತರ ಸಬ್ಸ್ಟೆನ್ಸ್ ಅನ್ನ ಏನಂತ ಹೇಳ್ತೀವಿ ನಾವು ಅಂತ ಕೇಳಿದಾರೆ ಕ್ವಶನ್. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ನ ಹೇಳೋದಾದ್ರೆ ಮಿಕ್ಸ್ಚರ್ಸ್ ಅಂತೇಳಿ ಹೇಳ್ತೀವಿ. ಸೊ ಯಾವುದೇ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಅನ್ನ ನಾವು ಮಿಕ್ಸ್ ಮಾಡಿದಾಗ ಅವುಗಳ ಒರಿಜಿನಲ್ ಪ್ರಾಪರ್ಟೀಸ್ ಅಲ್ಲಿ ಏನೂ ಚೇಂಜಸ್ ಇಲ್ಲ ಅಂದ್ರೆ ಅವುಗಳಿಗೆ ನಾವು ಮಿಕ್ಸ್ಚರ್ಸ್ ಅಂತೇಳಿ ಹೇಳ್ಬೋದು. ಕ್ವಶನ್ ನಂಬರ್ 8, ದ ಫಾರ್ಮ್ ಆಫ್ ಎನರ್ಜಿ ದಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ವರ್ಕಿಂಗ್ ಆಫ್ ಟಿವಿ ರಿಮೋಟ್ ಅಂತ ಇದೆ ಕ್ವಶನ್. ಆಪ್ಷನ್ಸ್ ಕೆಮಿಕಲ್ ಎನರ್ಜಿ, ಬಯೋ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿ, ಹೀಟ್ ಎನರ್ಜಿ. ಅಂದ್ರೆ ಟಿವಿ ರಿಮೋಟ್ ಅನ್ನುವಂಥದ್ದು ಯಾವ ಎನರ್ಜಿನ ಯೂಸ್ ಮಾಡುತ್ತೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಕೆಮಿಕಲ್ ಎನರ್ಜಿ ಅಂತೇಳಿ ಹೇಳ್ತೀವಿ. ಕ್ವಶನ್ ನಂಬರ್ 9, ಸಮ್ ಆಕ್ಟಿವಿಟೀಸ್ ಇನ್ ಕಾಲಮ್ ಎಕ್ಸ್ ಅಂಡ್ ಎನರ್ಜಿ ಸೋರ್ಸಸ್ ಕನ್ಸರ್ವ್ಡ್ ಬೈ ದಿಸ್ ಇನ್ ಕಾಲಮ್ ಝಡ್ ಆರ್ ಗಿವನ್, ದ ಮಿಸ್ ಮ್ಯಾಚ್ಡ್ ಒನ್ ಅಮಾಂಗ್ ದಮ್ ಈಸ್. ಅಂದ್ರೆ ಇಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಕೆಲವೊಂದು ಎನರ್ಜಿ ಸೋರ್ಸಸ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಮಿಸ್ ಮ್ಯಾಚ್ ಆಗಿದೆ, ಯಾವ ಆಕ್ಟಿವಿಟಿಗೆ ಕರೆಕ್ಟ್ ಆಗಿರ್ತಕ್ಕಂತಹ ಎನರ್ಜಿ ಸೋರ್ಸ್ ಇಲ್ಲದೆ ಇರುವಂತಹ ಪೇರ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ಆಪ್ಷನ್, ವಾಕ್ ಟು ನಿಯರೆಸ್ಟ್ ಪ್ಲೇಸಸ್. ಸೊ ಫ್ಯೂಯಲ್ ಎನರ್ಜಿ ಅಂತ ಇದೆ, ಅಂದ್ರೆ ನಾವು ನಿಯರೆಸ್ಟ್ ಪ್ಲೇಸಸ್ ಅನ್ನ ವಾಕಲ್ಲೇ ವಾಕ್ ಮಾಡ್ಕೊಂಡೇ ಹೋದ್ರೆ ನಾವು ಫ್ಯೂಯಲ್ ಅನ್ನ ಕನ್ಸರ್ವ್ ಮಾಡಬಹುದು. ಅಂದ್ರೆ ಪೆಟ್ರೋಲ್ ಅನ್ನ ಯೂಸ್ ಮಾಡ್ಬೋದು, ವೆಹಿಕಲ್ಸ್ ಅನ್ನ ಯೂಸ್ ಮಾಡದೆ ಹಾಗೆ ನಾವು ವಾಕಬಲ್ ಡಿಸ್ಟೆನ್ಸ್ ಇರುವಂತವೆಲ್ಲವೂ ಕೂಡ ನಡ್ಕೊಂಡು ಹೋಗೋದ್ರಿಂದ ಫ್ಯೂಯಲ್ ಅನ್ನ ಕನ್ಸರ್ವ್ ಮಾಡಬಹುದು ಅಂತ ಹೇಳ್ತೀವಿ. ದಿಸ್ ಇಸ್ ದ ರೈಟ್ ಆನ್ಸರ್. ಡ್ರೈ ಏರ್ ಇನ್ ಸನ್ಲೈಟ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಇದೆ. ಅಂದ್ರೆ ನಾವು ಕೂದಲನ್ನ ಬಿಸಿಲಿಗೆ ಒಣಗಿಸ್ಕೊಳ್ಳೋದ್ರಿಂದ ಎಲೆಕ್ಟ್ರಿಕಲ್ ಎನರ್ಜಿನ ಸೇವ್ ಮಾಡಬಹುದು. ಅಂದ್ರೆ ಹೇರ್ ಡ್ರೈಯರ್ಸ್ ಅನ್ನ ಯೂಸ್ ಮಾಡದೆ ನಾವು ಹಾಗೆ ಬಿಸಿಲಿಗೆ ಒಣಗಿಸ್ಕೊಳ್ಳೋದ್ರಿಂದ ಎಲೆಕ್ಟ್ರಿಕಲ್ ಎನರ್ಜಿನ ಸೇವ್ ಮಾಡಬಹುದು. ಓಕೆ, ಇದನ್ನು ಕೂಡ ಕರೆಕ್ಟ್ ಆಗಿರುವಂಥದ್ದೇ. ಏನು, ಟು ಕೂಲ್ ದ ವಾಟರ್ ಇನ್ ಮಡ್ ಪಾಟ್ ಫ್ಯೂಯಲ್ ಎನರ್ಜಿ ಅಂತ ಇದೆ. ಅಂದ್ರೆ ಮಡಿಕೆಯಲ್ಲಿ ನೀರನ್ನ ನಾವು ಕೂಲ್ ಮಾಡೋದಕ್ಕೆ, ಮಡಿಕೆಯಲ್ಲಿ ಇರುವಂತದನ್ನ ಬಳಸೋದ್ರಿಂದ ನಾವು ಫ್ಯೂಯಲ್ ಎನರ್ಜಿಯನ್ನ ಕನ್ಸರ್ವ್ ಮಾಡಬಹುದಾ ಅಂತೇಳಿ ಅವರು ಕ್ವಶನ್ ಕೇಳಿದ್ದಾರೆ. ಹಾಗೆ ಇನ್ನೂ ಒಂದು ಆಪ್ಷನ್ ಇದೆ ನೋಡೋಣ, ಲೆಸ್ ಯೂಸೇಜ್ ಆಫ್ ಮೊಬೈಲ್ ಫೋನ್ ಕೆಮಿಕಲ್ ಎನರ್ಜಿ ಅಂತ ಇದೆ. ಮೊಬೈಲ್ ಫೋನ್ ಅನ್ನ ನಾವು ಯೂಸೇಜ್ ಅನ್ನ ಕಡಿಮೆ ಮಾಡೋದ್ರಿಂದ ಕೆಮಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಮೀನ್ಸ್ ಅದರ ಬ್ಯಾಟ್ರಿ ಕನ್ಸಂಪ್ಷನ್ ಅನ್ನ ನಾವು ಹಾಗೆ ಸೇವ್ ಮಾಡಬಹುದು ಅಂತೇಳಿ. ಸೊ ಇದು ಕೂಡ ರೈಟ್ ಆನ್ಸರು. ಆದ್ರೆ ಇಲ್ಲಿ ಏನು ಆಪ್ಷನ್ ಸಿ ಇದೆಯಲ್ವಾ, ಟು ಕೂಲ್ ದ ವಾಟರ್ ಇನ್ ಮಡ್ ಪಾಟ್ ಫ್ಯೂಯಲ್ ಎನರ್ಜಿ ಅಂತೇಳಿ, ಅಂದ್ರೆ ಮಡಿಕೆಯಲ್ಲಿ ಇರುವಂತ ಕೂಲ್ ಆಗಿರುವಂತ ವಾಟರ್ ಅನ್ನ ಯೂಸ್ ಮಾಡಿದ್ರೆ ನಾವು ರೆಫ್ರಿಜರೇಟರ್ ಅಲ್ಲಿ ವಾಟರ್ ಇಟ್ಬಿಟ್ಟು ಕೂಲ್ ಮಾಡೋದನ್ನ ತಪ್ಪಿಸ್ಬಹುದು. ಅಂದ್ರೆ ಆಗ ಎಲೆಕ್ಟ್ರಿಕಲ್ ಎನರ್ಜಿನ ಸೇವ್ ಮಾಡ್ದಂಗಾಗತ್ತೆ, ಅದು ಫ್ಯೂಯಲ್ ಎನರ್ಜಿ ಆಗಲ್ಲ. ಸೊ ಇದು ಇಲ್ಲಿ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಆಪ್ಷನ್ ಸಿ, ಈ ಒಂದು ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಏನು, ಟು ಕೂಲ್ ದ ವಾಟರ್ ಇನ್ ಮಡ್ ಪಾಟ್ ಫ್ಯೂಯಲ್ ಎನರ್ಜಿ ಅನ್ನೋದು ಮಿಸ್ ಮ್ಯಾಚ್ ಆಗಿರ್ತಕ್ಕಂತಹ ಆಪ್ಷನ್. ಇನ್ನು ಕ್ವಶನ್ ನಂಬರ್ 10, ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್ ಈಸ್ ಅಂತ ಇದೆ. ಸನ್ಗೆ ನಿಯರೆಸ್ಟ್ ಆಗಿರ್ತಕ್ಕಂತಹ ಪ್ಲಾನೆಟ್ ಯಾವುದು ಅಂತ, ಆಪ್ಷನ್ಸ್ ವೀನಸ್, ಮರ್ಕ್ಯುರಿ, ಅರ್ತ್, ಸ್ಯಾಟರ್ನ್. ಸೊ ನಮ್ಗೆಲ್ಲ ಗೊತ್ತಿದೆ ಆಪ್ಷನ್ ಬಿ, ಮರ್ಕ್ಯುರಿ ಇಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್ ಅಂತ. ಕ್ವಶನ್ ನಂಬರ್ 11, ಅನ್ಯೂಶಲಿ ವೈಡ್ ಅಂಡ್ ಲಾಂಗ್ ವ್ಯಾಲೀಸ್ ಇನ್ ದ ಲೋಯರ್ ಹಿಮಾಲಯಾಸ್ ಈಸ್. ಸೊ ಆಪ್ಷನ್ಸ್ ಮೌಂಟೈನ್ ರೇಂಜ್, ಅರಾವಳಿ, ಡೂರ್, ಮೌಂಟೈನ್ ಪೀಕ್ ಅಂತ ಇದೆ.
ಸೊ ಹಿಮಾಲಯನ್ ರೇಂಜಸ್ ಅಲ್ಲಿ ಆಳವಾಗಿರ್ತಕ್ಕಂಥ ಕಣಿವೆಗಳಲ್ಲಿ ಇರ್ತಕ್ಕಂಥ ವೈಡ್ ಪ್ಲೇಸಸ್ ಅನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಡೂನ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಆಪ್ಷನ್ ಸಿ ಡೂನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12. ದಿಸ್ ಈಸ್ ನಾಟ್ ಆನ್ ಯೂನಿಯನ್ ಟೆರಿಟರಿ. ಸೊ ಆಪ್ಷನ್ಸ್ ಡಿಯು, ದಾಮನ್, ಪುದುಚೇರಿ, ಚಂಡೀಗರ್, ಮಣಿಪುರ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಯೂನಿಯನ್ ಟೆರಿಟರಿ ಅಲ್ಲ ಅಂತ ಹೇಳ್ಬಿಟ್ಟು, ಸೊ ಆಪ್ಷನ್ ಡಿ ಮಣಿಪುರ್ ಇಸ್ ನಾಟ್ ಆನ್ ಯೂನಿಯನ್ ಟೆರಿಟರಿ ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಡಿ ಮಣಿಪುರ್ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಫಸ್ಟ್ ಮೈನ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಮೈನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಕ್ವಶನ್ ನಂಬರ್ 13, ಸಜೆಸ್ಟ್ ಟೂ ಡಿಫರೆಂಟ್ ಮೆಥಡ್ಸ್ ವಿತ್ ಎಕ್ಸಾಂಪಲ್ಸ್ ಟು ಪ್ರಿಸರ್ವ್ ಫುಡ್ ಐಟಮ್ಸ್ ಇನ್ ಹೌಸಸ್ ವೇರ್ ದೇರ್ ಈಸ್ ನೋ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಅಂತ ಇದೆ. ಅಂದ್ರೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಅಂದ್ರೆ ಫ್ರಿಡ್ಜ್, ರೆಫ್ರಿಜರೇಟರ್ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂತಹ ಹೌಸಸ್ ಅಲ್ಲಿ ಅವರು ಫುಡ್ ಅನ್ನ ಹೇಗೆ ಪ್ರಿಸರ್ವ್ ಮಾಡ್ತಾರೆ ಅನ್ನೋದಕ್ಕೆ ಯಾವ್ದಾದ್ರು ಟೂ ಮೆಥಡ್ಸ್ ಅನ್ನ ವಿತ್ ಎಕ್ಸಾಂಪಲ್ ಆಗಿ ನೀವು ಹೇಳ್ತಾ ಹೋಗಿ ಅಂತ ಹೇಳಿದರೆ ಅದಕ್ಕೆ ಆನ್ಸರ್ ಅನ್ನು ನೋಡೋಣ. ಫಸ್ಟ್ ಮೆಥಡ್ ಬಂದ್ಬಿಟ್ಟು ಫುಡ್ ಐಟಮ್ಸ್ ಆರ್ ಡ್ರೈಯಿಂಗ್ ಅಟ್ ಸನ್ ಲೈಟ್. ಸೊ ಸೂರ್ಯನ ಬಿಸಿಲಲ್ಲಿ ನಾವು ಫುಡ್ ಐಟಮ್ಸ್ ಅನ್ನ ಒಣಗಿಸಿ ಇಡೋದ್ರಿಂದ ನಾವು ಸ್ಟೋರೇಜ್ ಅನ್ನ ಮಾಡ್ಬೋದು, ಹಾಗೆ ಪ್ರಿಸರ್ವ್ ಮಾಡ್ಬೋದು ಅವುಗಳನ್ನ. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಪಲ್ಸಸ್ ಅಂಡ್ ಸರಲ್ಸ್ ಅಂತ ಹೇಳ್ತೀವಿ, ಧಾನ್ಯಗಳನ್ನ ಬಿಸಿಲಿಗೆ ಒಣಗಿಸ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಪಿಕಲ್ಸ್. ಫುಡ್ ಲೈಕ್ ಮ್ಯಾಂಗೋ, ಲೆಮನ್, ವೆಜಿಟೇಬಲ್ಸ್ ಪ್ರಿಸರ್ವ್ ಇನ್ ಹೌಸ್ ಬೈ ಮೇಕಿಂಗ್ ಪಿಕಲ್ಸ್. ಏನು ಉಪ್ಪಿನಕಾಯಿಯನ್ನ ಮಾಡೋದಕ್ಕೆ ಮ್ಯಾಂಗೋ ಮತ್ತೆ ಲೆಮನ್ ಅವುಗಳನ್ನೆಲ್ಲ ಏನ್ ಮಾಡ್ತಾ ಹೋಗ್ತಾರೆ, ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ. ಉಪ್ಪಿನ ಅಲ್ಲಿ ಉಪ್ಪಲ್ಲಿ ಹಾಕ್ಬಿಟ್ಟು ಮತ್ತೆ ಹಾಗೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಾಡ್ತಾ ಹೋಗ, ಅದರಿಂದನು ಕೂಡ ನಾವೇನ್ ಮಾಡ್ಬೋದು ಅವುಗಳನ್ನ ಫುಡ್ ಅನ್ನ ಪ್ರಿಸರ್ವ್ ಮಾಡ್ಬೋದು. ಸೊ ಈ ಟೂ ಮೆಥಡ್ಸ್ ಅನ್ನ ನಾವು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲದೇನು ಕೂಡ ಫುಡ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಮೆಥಡ್ಸ್ ಅಂತೇಳಿ ಹೇಳ್ತಿದ್ರು. ಕ್ವಶನ್ ನಂಬರ್ 14, ಎ ವಿಲೇಜ್ ವಾಸ್ ಅವಾರ್ಡೆಡ್ ಫಾರ್ ಬೆಸ್ಟ್ ವಿಲೇಜ್ ಲಿಸ್ಟ್ ಫೋರ್ ಎಲಿಜಿಬಲ್ ಫೀಚರ್ಸ್ ದ ವಿಲೇಜ್ ಶುಡ್ ಹ್ಯಾವ್ ಟು ಗೆಟ್ ದಟ್ ಅವಾರ್ಡ್ ಅಂತ ಇದೆ. ಸೊ ಒಂದು ವಿಲೇಜ್ ಗೆ ಬೆಸ್ಟ್ ವಿಲೇಜ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಅನ್ನ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಫೀಚರ್ಸ್ ಅನ್ನ ನಾವು ಬರಿಬೇಕಾಗ್ತಾ ಹೋಗುತ್ತೆ. ಸೊ ಫೋರ್ ಫೀಚರ್ಸ್, ಯಾವ ಫೀಚರ್ಸ್ ಮೇಲೆ ನಾವು ಅದನ್ನ ಬೆಸ್ಟ್ ವಿಲೇಜ್ ಅಂತೇಳಿ ಸೆಲೆಕ್ಟ್ ಮಾಡಬಹುದು ಅನ್ನೋದಕ್ಕೆ, ದ ಫಸ್ಟ್ ಫೀಚರ್ ಬಂದ್ಬಿಟ್ಟು ಪ್ರಾಪರ್ ಸಿಸ್ಟಮ್ ಫಾರ್ ಗಾರ್ಬೇಜ್ ಡಿಸ್ಪೋಸಲ್. ಸೊ ತ್ಯಾಜ್ಯ ವಿಲೇವಾರಿ ಅಂತ ಹೇಳ್ತೀವಿ, ಅದರ ತ್ಯಾಜ್ಯ ವಿಲೇವಾರಿ ಅನ್ನೋಂಥದ್ದು ಪ್ರಾಪರ್ ಆಗಿ ಆಗಿದೆ ಅನ್ನೋದನ್ನು ನಾವು ಬೆಸ್ಟ್ ವಿಲೇಜ್ ಆಗಿ ಕನ್ಸಿಡರ್ ಮಾಡಬಹುದು. ಹಾಗೆ ಕ್ಲೋಸ್ಡ್ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಏನು ಒಳಚರಂಡಿ ವ್ಯವಸ್ಥೆ ಅನ್ನುವಂಥದ್ದು ನೀಟಾಗಿತ್ತು ಅಂದಾಗ ವಿಲೇಜ್ ಶುಡ್ ಬಿ ಪಲ್ಯೂಷನ್ ಫ್ರೀ, ಮಾಲಿನ್ಯ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಕೊಡಬಹುದು. ಹಾಗೆ ಗುಡ್ ರೋಡ್, ವಾಟರ್ ಅಂಡ್ ಹಾಸ್ಪಿಟಲ್ ಫೆಸಿಲಿಟಿ. ಸೊ ಯಾವುದೇ ಒಂದು ವಿಲೇಜ್ಗೆ ರೋಡ್, ವಾಟರ್, ಹಾಸ್ಪಿಟಲ್ ಫೆಸಿಲಿಟೀಸ್ ಅನ್ನುವಂಥದ್ದು ಚೆನ್ನಾಗಿತ್ತು ಅಂದ್ರೂ ಕೂಡ ನಾವು ಅದನ್ನ ಬೆಸ್ಟ್ ವಿಲೇಜ್ ಆಗಿ ಸೆಲೆಕ್ಟ್ ಮಾಡಬಹುದು ಅಂತೇಳಿ ಈ ಒಂದು ಫೀಚರ್ಸ್ ಗಳನ್ನ ನಾವು ಬರೀತಾ ಹೋಗ್ಬೋದು. ಕ್ವಶನ್ ನಂಬರ್ 15, ವಾಟ್ ಆರ್ ದ ಟೂ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಇದೆ. ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನ, ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್, ಮ್ಯಾಟರ್ ಹ್ಯಾಸ್ ಮಾಸ್ ಅನ್ನುವಂಥದ್ದು ಪ್ರಾಪರ್ಟೀಸ್, ಟೂ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 16, ಇಫ್ ವಿ ಹ್ಯಾಡ್ ಸಾಲ್ಟ್ ಟು ಎ ವೆಸಲ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಸಾಂಬಾರ್, ಸಾಂಬಾರ್ ಡಸ್ ನಾಟ್ ಸ್ಪಿಲ್ಸ್ ಔಟ್ ವೈ ಅಂತ ಇದೆ. ಅಂದ್ರೆ ಒಂದು ಸಾಂಬಾರ್ ಇರ್ತಕ್ಕಂತಹ ಬೌಲ್ಗೆ ನಾವು ಸಾಲ್ಟ್ ಅನ್ನ ಆಡ್ ಮಾಡಿದ್ವಿ ಅಂತ ಅಂದ್ರೆ ಆ ಸಾಂಬಾರ್ ಅನ್ನುವಂಥದ್ದು ಹೊರಗಡೆ ಚೆಲ್ಲಲ್ಲ, ಯಾಕೆ ಅಂತೇಳಿ ರೀಸನ್ ಅನ್ನ ಕೇಳಿದ್ದಾರೆ. ಸೊ ಸಾಂಬಾರ್ ಈಸ್ ಎ ಲಿಕ್ವಿಡ್, ದೇರ್ ಈಸ್ ಎ ಸ್ಪೇಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಇನ್ ದ ಲಿಕ್ವಿಡ್ ಅಂಡ್ ವೆನ್ ಸಾಲ್ಟ್ ಈಸ್ ಆಡೆಡ್ ಇಟ್ ಮೆಲ್ಟ್ಸ್ ಅಂಡ್ ಆಕ್ಯುಪೈಸ್ ದ ರಿಮೈನಿಂಗ್ ಸ್ಪೇಸ್, ದೆನ್ ದ ಸಾಂಬಾರ್ ಡಸ್ ನಾಟ್ ಸ್ಪಿಲ್ಸ್ ಅಂತ ಇದೆ. ಅಂದ್ರೆ ಸಾಂಬಾರ್ ಅನ್ನುವಂಥದ್ದು ಒಂದು ಲಿಕ್ವಿಡ್ ಆಗಿರೋದ್ರಿಂದ ಅದು ಅದರಲ್ಲಿ ನಾವು ಸಾಲ್ಟ್ ಅನ್ನ ಆಡ್ ಮಾಡಿದ ತಕ್ಷಣ ಅದರಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಅಲ್ಲಿ ಹೋಗ್ಬಿಟ್ಟು ಆ ಸಾಲ್ಟ್ ಅನ್ನೋಂಥದ್ದು ಈಸಿಯಾಗಿ ಅದು ಡಿಸಾಲ್ವ್ ಆಗೋಗುತ್ತೆ, ಕರ್ಗೋಗುತ್ತೆ. ಸೊ ಹಾಗಾಗಿ ಏನು ಸ್ಪೇಸ್ ಇರುತ್ತಲ್ಲ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಇರುವಂತ ಸ್ಪೇಸ್ ಅಲ್ಲಿ ಸೇರ್ಕೊಳ್ಳೋದ್ರಿಂದ ಸಾಂಬಾರ್ ಅನ್ನುವಂಥದ್ದು ಹೊರಗಡೆ ಚೆಲ್ಲೋದಿಲ್ಲ ಅನ್ನುವಂಥದ್ದು ಆನ್ಸರ್ ಆಗಿದೆ. ಸೊ ಹಾಗಾಗಿ 16th ನ ಕ್ವಶನ್ ಆನ್ಸರ್. ಕ್ವಶನ್ ನಂಬರ್ 17, ಗಿವ್ ಫೋರ್ ಎಕ್ಸಾಂಪಲ್ಸ್ ಆಫ್ ಕಾಂಪೌಂಡ್ಸ್. ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಅನ್ನ ಕೊಡಬೇಕು. ಆನ್ಸರ್ ವಾಟರ್, ಸೊ ಅದರ ಮಾಲಿಕ್ಯುಲರ್ ಫಾರ್ಮುಲಾನ ತಗೊಂಡಿದ್ದೀನಿ ನಾನು, H2O, ಸಾಲ್ಟ್ NaCl, ಕಾರ್ಬನ್ ಡೈಆಕ್ಸೈಡ್ CO2, ಗ್ಲೂಕೋಸ್ C6H12O6 ಅಂತೇಳಿ ಇವು ಕಾಂಪೌಂಡ್ಸ್ಗೆ ಎಕ್ಸಾಂಪಲ್. ಕ್ವಶನ್ ನಂಬರ್ 18, ಮೆನ್ಷನ್ ಫೋರ್ ವರ್ಕ್ಸ್ ದಟ್ ಕ್ಯಾನ್ ಬಿ ಡನ್ ಬೈ ಮಸ್ಕ್ಯುಲರ್ ಎನರ್ಜಿ. ಸೊ ಮಸ್ಕ್ಯುಲರ್ ಎನರ್ಜಿಯನ್ನು ಯೂಸ್ ಮಾಡ್ತಕ್ಕಂಥ ವರ್ಕ್
ಸೊ ನಾ 4 ವರ್ಕ್ ಅನ್ನ ನಾವು ಮೆನ್ಷನ್ ಮಾಡಬೇಕು. ಇದರಲ್ಲಿ ಕ್ಲೈಂಬಿಂಗ್ ದ ಸ್ಟೇರ್ಸ್, ಲಿಫ್ಟಿಂಗ್ ದ ವೈಟ್, ರೈಡಿಂಗ್ ಎ ಬೈಸಿಕಲ್, ಪುಲ್ ಅಂಡ್ ಪುಷ್ ದ ಥಿಂಗ್ಸ್ ಅನ್ನೋವಂಥದ್ದು 4 ವರ್ಕ್ಸ್ ಡನ್ ಬೈ ದ ಮಸ್ಕ್ಯುಲರ್ ಎನರ್ಜಿ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 19, ಫಿಲ್ ಇನ್ ದ ಟೇಬಲ್ ವಿತ್ ಅಪ್ರೋಪ್ರಿಯೇಟ್ ಆನ್ಸರ್ಸ್. ಸೊ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಫಾರ್ಮ್ ಆಫ್ ಎನರ್ಜಿ ಇದೆ, ಹಾಗೆ ಫಾರ್ಮ್ ಆಫ್ ಚೇಂಜ್ಡ್ ಎನರ್ಜಿ ಇದೆ, ಮತ್ತೆ ಆಕ್ಟಿವಿಟಿ ಇದೆ. ಅಂದ್ರೆ ಫಸ್ಟ್ ಒನ್ ಮಸ್ಕ್ಯುಲರ್ ಎನರ್ಜಿ ಅನ್ನುವಂಥದ್ದು ಇಟ್ ಕನ್ವರ್ಟ್ಸ್ ಟು ಮೆಕಾನಿಕಲ್ ಎನರ್ಜಿ. ಇದಕ್ಕೆ ಯಾವ ಆಕ್ಟಿವಿಟಿಯಲ್ಲಿ ಮಸ್ಕ್ಯುಲರ್ ಎನರ್ಜಿ ಕನ್ವರ್ಟ್ಸ್ ಟು ಮೆಕಾನಿಕಲ್ ಎನರ್ಜಿ ಆಗುತ್ತೆ ಅನ್ನೋದನ್ನ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಆಕ್ಟಿವಿಟಿಯನ್ನ ರೈಡಿಂಗ್ ಎ ಬೈಸಿಕಲ್ ಅಂತೇಳಿ ಹೇಳಬಹುದು. ಇನ್ನು ಎಲೆಕ್ಟ್ರಿಕಲ್ ಎನರ್ಜಿ, ಅಂದ್ರೆ ರೊಟೇಷನ್ ಆಫ್ ಫ್ಯಾನ್. ಸೊ ಎಲೆಕ್ಟ್ರಿಕಲ್ ಏನು ಫ್ಯಾನ್ ರೊಟೇಟ್ ಆಗ್ಬೇಕಾದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಅನ್ನುವಂಥದ್ದು ಯಾವ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಅದು ಕೂಡ ಮೆಕಾನಿಕಲ್ ಎನರ್ಜಿ ಅಂತೇಳಿ ಹೇಳ್ತೀವಿ. ಹೀಟ್ ಎನರ್ಜಿ ಅನ್ನುವಂಥದ್ದು ಅಂದ್ರೆ ಸಿರಲ್ಸ್ ಅನ್ನ ಏನು ಡ್ರೈ ಮಾಡ್ಬೇಕಾದ್ರೆ ಯಾವ ಎನರ್ಜಿ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ, ಅದಕ್ಕೆ ಸೋಲಾರ್ ಎನರ್ಜಿ ಅಂತೇಳಿ ಹೇಳ್ಬೋದು. ಇನ್ನು ಲಾಸ್ಟ್ ಒನ್, ಫ್ಯೂಯಲ್ ಎನರ್ಜಿ ಇಟ್ ಕನ್ವರ್ಟ್ಸ್ ಟು ಹೀಟ್ ಎನರ್ಜಿ. ಎಲ್ಲಿ ಫ್ಯೂಯಲ್ ಎನರ್ಜಿ ಅನ್ನುವಂಥದ್ದು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಬರ್ನಿಂಗ್ ಎ ಫ್ಯೂಯಲ್, ಫ್ಯೂಯಲ್ ಅನ್ನ ಬರ್ನ್ ಮಾಡ್ಬೇಕಾದ್ರೆ ಇಟ್ ಫ್ಯೂಯಲ್ ಎನರ್ಜಿ ಅನ್ನೋದು ಇಟ್ ಕನ್ವರ್ಟ್ಸ್ ಟು ಹೀಟ್ ಎನರ್ಜಿ ಅಂತೇಳಿ ಹೇಳ್ತೀನಿ. ಸೊ ಇಷ್ಟು 19th ಕ್ವಶನ್ ಆನ್ಸರ್. ನೆಕ್ಸ್ಟ್ 20th ಕ್ವಶನ್, ಡ್ರಾ ದ ಡಯಾಗ್ರಾಮ್ ಆಫ್ ಸೋಲಾರ್ ಸಿಸ್ಟಮ್, ಮಾರ್ಕ್ ದ ಫಾಲೋಯಿಂಗ್ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಇದೆ. ರೆಡ್ ಪ್ಲಾನೆಟ್, ಹಾಗೆ ಯುರಾನಸ್ ಅಂತೇಳಿ. ಸೊ ನಾವು ಕೊಟ್ಟಿರ್ತಕ್ಕಂಥ ನಾನು ಪಿಕ್ಚರ್ ಅನ್ನ ನೀವು ಸೋಲಾರ್ ಸಿಸ್ಟಮ್ ಅನ್ನ ಅದೇ ರೀತಿಯಾಗಿ ಡ್ರಾ ಮಾಡ್ಬಿಟ್ಟು ಅದರಲ್ಲಿ ನಮಗೆ 8 ಪ್ಲಾನೆಟ್ಸ್ ಅನ್ನ ನಾವು ಮಾರ್ಕ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ನಮಗೆ ಕೊಟ್ಟಿರುವಂತ ಇಲ್ಲಿ ಆಪ್ಷನ್ಸ್ ಏನಿದೆ, ಇದು ಕ್ವಶನ್ ಬಂದ್ಬಿಟ್ಟು ರೆಡ್ ಪ್ಲಾನೆಟ್ ಮತ್ತೆ ಯುರೇನಸ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ರೆಡ್ ಪ್ಲಾನೆಟ್ ಮೀನ್ಸ್ ಮಾರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಸನ್ ಇಂದ 4th ಪ್ಲಾನೆಟ್ ಏನ್ ಬರುತ್ತಲ್ವಾ ಅದು ಮಾರ್ಸ್ ಆಗಿರುತ್ತೆ. ಇನ್ನು 7th ಪ್ಲಾನೆಟ್ ಬಂದ್ಬಿಟ್ಟು ಯುರೇನಸ್ ಆಗಿರುತ್ತೆ. ಸೊ ಅದನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪಿಕ್ಚರ್ ಅಲ್ಲಿ ಮಾರ್ಕ್ ಮಾಡಿದೀವಿ, ನೋಡ್ಕೊಳ್ಳಿ ಒಂದು. ನೆಕ್ಸ್ಟ್ ಕ್ವಶನ್ ನಂಬರ್ 21, ನೇಮ್ ಎನಿ 4 ರಿವರ್ಸ್ ಆಫ್ ಅವರ್ ಸ್ಟೇಟ್ ಅಂತ ಇದೆ. ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟ್ ನ 4 ರಿವರ್ಸ್ ನೇಮ್ಸ್ ಅನ್ನ ನಾವು ಮೆನ್ಷನ್ ಮಾಡ್ಕೋಬೇಕು. ಸೊ ಕಾವೇರಿ ರಿವರ್, ವೇದಾವತಿ ರಿವರ್, ತುಂಗಭದ್ರಾ ರಿವರ್, ಶರಾವತಿ ರಿವರ್ ಅಂತ ಹೇಳ್ಬಿಟ್ಟು ನೋಡಿದೀನಿ. ಇನ್ನು ಸಾಕಷ್ಟು ರಿವರ್ಸ್ ಇದಾವೆ, ಯಾವ್ದಾದ್ರೂ 4 ರಿವರ್ಸ್ ಅನ್ನ ಬರೀಬಹುದು. ಘಟಪ್ರಭಾ, ಮಲಪ್ರಭಾ, ಭೀಮಾ, ನೇತ್ರಾವತಿ, ಕೃಷ್ಣ. ಸೊ ಹೀಗೆ ಸಾಕಷ್ಟು ರಿವರ್ಸ್ ನೇಮ್ಸ್ ಇದೆ. ನಿಮ್ಗೆ ಯಾವ್ದಾದ್ರು ಬೇರೆ ಯಾವುದೇ ರಿವರ್ಸ್ ಅನ್ನ ನೇಮ್ ಗೊತ್ತಿತ್ತು ಅಂದ್ರೆ ಅದನ್ನು ಕೂಡ ನೀವು ಬರೀಬಹುದು. ಇನ್ನು ಕ್ವಶನ್ ನಂಬರ್ 22, ಲೀಸ್ಟ್ ಎನಿ 4 ಅವಾರ್ಡ್ಸ್ ಗಿವನ್ ಟು ದ ಗ್ರೇಟ್ ಪರ್ಸನಾಲಿಟೀಸ್ ಆರ್ ಅಚೀವರ್ಸ್ ಅಟ್ ನ್ಯಾಷನಲ್ ಲೆವೆಲ್ ಫ್ರಮ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಗ್ರೇಟ್ ಪರ್ಸನಾಲಿಟೀಸ್ಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಇಂದ ಕೊಡ್ತಕ್ಕಂತಹ ನ್ಯಾಷನಲ್ ಲೆವೆಲ್ ಅವಾರ್ಡ್ ಯಾವುದು ಅದ್ರು 4 ಅವಾರ್ಡ್ಸ್ ಗಳನ್ನ ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಅನ್ನ ಮಾಡಿದೀವಿ. 22 ಕ್ವಶನ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 23, ಲೀಸ್ಟ್ 4 ಫೀಚರ್ಸ್ ದಟ್ ಆರ್ ಹೆಲ್ಪ್ಫುಲ್ ಫಾರ್ ದ ಫಾರ್ಮೇಶನ್ ಆಫ್ ಆರ್ಕಿಟೆಕ್ಚರ್ ಇನ್ ದ ಪ್ಲೇನ್ಸ್ ಅಂತ ಇದೆ. ಸೊ ಪ್ಲೇನ್ಸ್ ನ ಆರ್ಕಿಟೆಕ್ಚರ್ ಅಲ್ಲಿ ಬರ್ತಕ್ಕಂಥ ಫೀಚರ್ಸ್, 4 ಫೀಚರ್ಸ್ ಏನು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದು ಅನ್ನೋದನ್ನ ಬರಿಬೇಕು. ಫೀಚರ್ಸ್ ನ ಬರೆಯೋದಾದ್ರೆ ಫಸ್ಟ್ ಫೀಚರ್ ಬಂದು ಪ್ಲೇನ್ ಹ್ಯಾಸ್ ಲೆವೆಲ್ ಲ್ಯಾಂಡ್, ಅವೈಲಬಿಲಿಟಿ ಆಫ್ ಡಿಫ್ರೆಂಟ್ ರಾಕ್ಸ್ ಸ್ಯಾಂಡ್ ಎಕ್ಸೆಟ್ರಾ, ಅವೈಲಬಿಲಿಟಿ ಆಫ್ ಲ್ಯಾಂಡ್ ಫೈಬರ್ಸ್, ಅವೈಲಬಿಲಿಟಿ ಆಫ್ ವಾಟರ್. ಸೊ ಈ 4 ಫೀಚರ್ಸ್ ಅನ್ನೋಂತಂದ್ರೆ ನಾವು ಆನ್ಸರ್ ಆಗಿ ತಗೊಂಡಿದ್ದೀವಿ. 24th ಕ್ವಶನ್, ಸೊ ಇದು ಲಾಸ್ಟ್ ಕ್ವಶನ್ ಆಗಿರುತ್ತೆ. ಇನ್ ದ ಗಿವನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ, ಮಾರ್ಕ್ ಅಂಡ್ ನೇಮ್ ದ ಫಾಲೋಯಿಂಗ್ ಅಂತ ಇದೆ. ಇಂಡಿಯಾ ಮ್ಯಾಪ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದಕ್ಕೆ ನಾವು ಮಾರ್ಕ್ ಅನ್ನ ಮಾಡ್ಬಿಟ್ಟು ನೇಮ್ ಅನ್ನ ಕೊಡಬೇಕು. ದ ಸದರ್ನ್ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಅಂತ ಇದೆ. ಸೊ ಫಸ್ಟ್ ಒನ್ A1 ಬಂದ್ಬಿಟ್ಟು ಸದರ್ನ್ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ, ಯಾವುದು ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಲಂಕಾ ಅನ್ನೋಂಥದ್ದು, ಅದರ ನೇಮ್ ಅನ್ನ ಬರೀಬೇಕು. ಇನ್ನು ಸಿ ಇನ್ ದ ವೆಸ್ಟ್ ಆಫ್ ಇಂಡಿಯಾ, ಇಂಡಿಯಾದ ವೆಸ್ಟ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಸಿ ಯಾವುದು ಅಂದ್ರೆ ಅರೇಬಿಯನ್ ಸಿ. ಬಿಗೆ ಅರೇಬಿಯನ್ ಸಿ ಅನ್ನೋಂಥದ್ದನ್ನ ಇಲ್ಲಿ ಮಾರ್ಕ್ ಮಾಡಬಹುದು. ಇನ್ನು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಬಂದ್ರೆ ನ್ಯೂ ಡೆಲ್ಲಿ ಅನ್ನೋಂಥದ್ದು ಸಿ, ಇನ್ನ ಇಲ್ಲಿ ಮಾರ್ಕ್ ಮಾಡ್ಬಿಟ್ಟು ನ್ಯೂ ಡೆಲ್ಲಿ ಅಂತ ಹೇಳ್ಬಿಟ್ಟು ನೇಮ್ ಅನ್ನ ಬರೀಬೇಕು. ಹಾಗೆ ಡಿ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಡಿ ಇಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಅನ್ನೋದನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಔಟ್ಲೈನ್ ಮ್ಯಾಪ್ ಅಲ್ಲಿ ಮಾರ್ಕ್ ಅನ್ನ ಕೊಟ್ಟಿರ್ತಕ್ಕಂಥ ಪ್ಲೇಸ್ಗಳನ್ನ
ಮಾರ್ಕ್ ಮಾಡಿದಾಗ ನಮ್ಗೆ ಇದಕ್ಕೆ 4 marks ಇರುತ್ತೆ. ಓಕೆನಾ? ಇಷ್ಟು ನಾವು ಈ ಒಂದು ವಿಡಿಯೋದಲ್ಲಿ 5th standard ನ ಏನು ಎಕ್ಸಾಮಿನೇಷನ್ ಬೋರ್ಡ್ ರಿಲೀಸ್ ಮಾಡಿರ್ತಕ್ಕಂತಹ ಮಾಡೆಲ್ ಪೇಪರ್ ನ ಎಲ್ಲಾ ಕ್ವಶನ್ಗಳಿಗೂ ನಾನು ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗಿದ್ವಿ. ಸೊ ಒಂದ್ ವೇಳೆ ಇನ್ನು ಏನಾದ್ರೂ ಯಾವ್ದಾದ್ರು ಕ್ವಶನ್ಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡ್ತಾ ಹೋಗಿ ಅದನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.